ಜಲವನ್ನು ಕಂಡುಹಿಡಿಯೋದಕ್ಕೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಜಾತಕರು ಹುಟ್ಟಿದ ದಿನಾಂಕ 33/1982, ಸಮಯ ರಾತ್ರಿ 5:30 PM, ಜನ್ಮಸ್ಥಳ ಬೆಂಗಳೂರು. ಈ ಜಾತಕರು ಕನ್ಯಾ ಲಗ್ನದಲ್ಲಿ ಜನಿಸಿದವರು. ಜಲಕಾರಕನಾದ ಗ್ರಹ ಚಂದ್ರ, ಶುಕ್ರ ಹಾಗೂ ರಾಹುಗಳಲ್ಲಿ ಮೂಲ ಕಾರಕನಾಗಿರ್ತಕ್ಕಂಥ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚತ್ವ ಪಡೆದಿದ್ದಾನೆ. ಅಂದರೆ ಚಂದ್ರ, ಶುಕ್ರ ಹಾಗೂ ರಾಹು ಗ್ರಹಗಳು ರಾಶಿ ಕುಂಡಲಿಯಲ್ಲಿ ಹಾಗೂ ನವಾಂಶ ಕುಂಡಲಿಯಲ್ಲಿ ಯಾರು ಪ್ರಬಲರಾಗಿರ್ತಾರೋ ಮತ್ತು ಪ್ರಬಲವಾದ ಜಲತತ್ವ ರಾಶಿಗಳಲ್ಲಿ ಸ್ಥಿತರಾಗಿದ್ದಾಗ ಆ ಸ್ಥಿತರಾಗಿರೋ ಗ್ರಹವು ರಾಶಿಯಲ್ಲಿ ಯಾವ ದಿಕ್ಕನ್ನು ಸೂಚಿಸುವುದೋ ಆ ದಿಕ್ಕಿನಲ್ಲಿ ಜಲ ಇರುವುದು ಕಂಡುಬರುತ್ತದೆ. ಈ ಜಾತಕದಲ್ಲಿ ಚಂದ್ರನು ಸ್ಥಿತನಾಗಿರುವ ದಿಕ್ಕು ದಕ್ಷಿಣ ದಿಕ್ಕನ್ನು ಸೂಚಿಸುವುದರಿಂದ ಇವರ ನಿವೇಶನದಲ್ಲಿ ದಕ್ಷಿಣದಲ್ಲಿ ಹೆಚ್ಚು ಜಲವಿದೆ ಎಂದು ಸೂಚಿಸಲಾಯಿತು. ಹಾಗೆ ಚಂದ್ರನು ನವಾಂಶದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರುವುದರಿಂದ ಆ ಸ್ವಕ್ಷೇತ್ರದ ನವಾಂಶವು ಉತ್ತರ ದಿಕ್ಕನ್ನು ಸೂಚಿಸುವುದರಿಂದ ಉತ್ತರದಲ್ಲಿಯೂ ಇವರಿಗೆ ಜಲ ಸಂಗ್ರಹವಿರುವುದು ಎಂದು ತಿಳಿಸಲಾಯಿತು. ಹಾಗಾಗಿಯೇ ದಕ್ಷಿಣದಲ್ಲಿ ಜಲವನ್ನು ಶೋಧನೆ ಮಾಡುವುದು ಹಾಗೂ ಜಲವನ್ನು ಅಳವಡಿಸಿಕೊಳ್ಳುವುದು ನಿಷಿದ್ಧ ಆದ್ದರಿಂದ ಇವರಿಗೆ ದಕ್ಷಿಣಕ್ಕಿಂತ ಉತ್ತರದಲ್ಲಿ ನಿಮ್ಮ ಈಶಾನ್ಯದಲ್ಲಿ ಜಲ ಸಂಗ್ರಹ ತುಂಬ ಸದೃಢವಾಗಿ ಇದೆ ಅಂತ ತಿಳಿಸಲಾಗಿ ಅವರು ಕೊಳವೆ ಬಾವಿಯನ್ನು ಉತ್ತರ ಈಶಾನ್ಯದಲ್ಲಿ ಕೊರೆಸಲಾಗಿ ಅವರಿಗೆ 2.5 inches ಜಲ ಲಭ್ಯವಾಯಿತು. ಸೊ ಇದರಿಂದ ತಿಳಿದುಬರ್ತಕ್ಕಂಥ ಅಂಶ ಏನು ಅಂತಂದಾಗ, ರಾಶಿ ಎಷ್ಟು ಪ್ರಬಲವಾಗಿ ಇರುತ್ತೋ ನವಾಂಶದಲ್ಲೂ ಈ ಜಲತತ್ವ ಗ್ರಹಗಳು ಜಲತತ್ವ ರಾಶಿಗಳಲ್ಲಿ ಸ್ಥಿತರಾಗಿದ್ದರೆ ಹೆಚ್ಚು ನೀರು ಲಭ್ಯ ಆಗತ್ತೆ ಅನ್ನೋದು ತಿಳಿದು ಬರುತ್ತೆ.